ಓಕೆ, ದರ್ಬಾರ್ ಸಿನಿಮಾದ ಕತೆ ಹುಟ್ಟಿದ್ದು ಹೇಗೆ? ಆ್ಯಕ್ಚುಲಿ ನಿಮ್ಮ ಮೈಂಡಲ್ಲಿ ಬಂದಿದ್ದು ಯಾವುದಾದ್ರು ಒಂದು ಘಟನೆಯಿಂದ ಹುಟ್ಟಿದ್ದ? ಹೇಗೆ ಪರ್ಟಿಕ್ಯುಲರ್ ಘಟನೆ ಅಂತ ಇಲ್ಲ ಸರ್. ಇದರಲ್ಲಿ ನಾನು ಎಚ್ ಎಲ್ ಅಲ್ಲಿ ಟೆಕ್ನಿಷಿಯನ್ ಎಂಪ್ಲಾಯಿ, ನಾನು ಎಚ್ ಎಲ್ ಎಂಪ್ಲಾಯಿ, ಅಲ್ಲಿ ಎಲೆಕ್ಷನಲ್ಲಿ ನಿಂತಿದ್ದೆ, ಗೆದ್ದಿದ್ದೆ. ಆ ಜರ್ನಿಯಲ್ಲಿ ನನಗೆ ಸುಮಾರು, ನೀವು ಒಂದ್ಸರಿ ಎಲೆಕ್ಷನ್ ನಿಂತ್ಕೊಂಡ್ರೆ ನಿಮಗೆ ನಿಜವಾಗ್ಲೂ ನಿಮ್ಮ ಫ್ರೆಂಡ್ಸ್ ಯಾರು, ನಿಮ್ಮ ದುಶ್ಮನ್ ಯಾರು, ಯಾರು, ನೀವು ಸುಮ್ಮನೆ ಇದ್ದರೆ ನಿಮಗೇನು ಗೊತ್ತಾಗಲ್ಲ. ನಿಂತ್ಕೊಂಡಾಗಲೇ ಗೊತ್ತಾಗೋದು ಏನಂತೇಳಿ, ಯಾಕೆಂದರೆ ಕಷ್ಟದಲ್ಲಿದ್ದಾಗ ನಮ್ಮ ಸಂಬಂಧಿಕರು, ಸ್ನೇಹಿತರು, ಅದು ಇದು ಒರಿಜಿನಲ್ ಆಗಿ ಗೊತ್ತಾಗುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ಎಲೆಕ್ಷನ್ ನಿಂತ್ಕೊಂಡಾಗಲೂ ಅಷ್ಟೇ, ನಮ್ಮ ಪರೀಕ್ಷೆ ಆಗುತ್ತೆ, ನನ್ನ ಯೋಗ್ಯತೆ ಏನು, ನಮ್ಮ ಯಾರು ನನ್ನವರು, ಯಾರು ನನ್ನವರಲ್ಲ ಅನ್ನೋದು, ಅದು ಅಲ್ಲಿ ನನಗೆ ಆಗೋಯ್ತು ಎಕ್ಸ್ಪೀರಿಯೆನ್ಸು ಎರಡು ಎಲೆಕ್ಷನ್ನಲ್ಲಿ. ಸೊ ಅದು ಅದರಲ್ಲಿ ತುಂಬ ಒಂದಷ್ಟು ರೋಚಕವಾಗಿರೋ ವಿಷಯಗಳು, ತುಂಬ ಫನ್ ಇನ್ಸಿಡೆಂಟ್ಸ್ ಎಲ್ಲ ಇತ್ತು. ಅದನ್ನು ಇಟ್ಕೊಂಡು ತಲೆಯಲ್ಲಿ ಓಡ್ತಾನೇ ಇತ್ತು, ಇದನ್ನೇ ಒಂದು ಒಳ್ಳೆ ಸಿನಿಮಾ ಮಾಡೋದಲ್ಲ ಅಂತೇಳಿ. ಮೊದಲಿಗೆ ನನಗೆ ಆ್ಯಕ್ಚುಲಿ ಒಂದು ನಾಟಕ ಬರೆಯೋಣ, ನಮ್ಮ ಎಚ್ ಎಲ್ಲಲ್ಲಿ ಫೈನ್ ಆರ್ಟ್ ಸೊಸೈಟಿ ಅಂತ ಇದೆ, ಅಲ್ಲಿ ಒಂದು ನಾಟಕ ಬಂದ್ಬಿಟ್ಟು ನಾವು ಫ್ರೆಂಡ್ಸ್ ಎಲ್ಲ ಸೇರಿ ನಾಟಕ ಮಾಡೋಣ, ಕಾಮಿಡಿ ನಾಟಕ, ಫುಲ್ ಔಟ್ ಆ್ಯಂಡ್ ಔಟ್ ಕಾಮಿಡಿ ನಾಟಕ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ತಲೆಯಲ್ಲಿ ಓಡ್ತಾನೆ ಇತ್ತು. ಈ ಸೀನ್ ಹಾಕ್ಕೋಬೋದು, ಇಲ್ಲಿ ಈ ಸೀನ್ ಹಾಕ್ಕೋಬೋದು, ಇವನು ಹೀರೋ ಕ್ಯಾರೆಕ್ಟರ್ ಹಿಂಗಿರುತ್ತೆ, ಈ ಥರ ಕ್ಯಾರೆಕ್ಟರ್ ಹಿಂಗಿರುತ್ತೆ ಅಂತ ಓಡ್ತಾನೆ ಇತ್ತು. ಅದ್ರ ಜೊತೆಗೆ ಹಂಗೆ ಒಂದು 6 ತಿಂಗಳು ಅಷ್ಟು ಓಡ್ತಾನೆ ಇತ್ತು, ಅದು ವಿಷಯ ಎಲ್ಲ ಕಂಟೆಂಟ್ ಎಲ್ಲ ಮೈಂಡಲ್ಲೇ ಒಂದು ಕಲೆಕ್ಟ್ ಆಗಿತ್ತು, ಫಾರ್ಮೇಷನ್ ಆಗಿತ್ತು. ಅದಾದ ನಂತರ ನಾನು ಯಾಕೆ ಇದನ್ನು ಸಿನಿಮಾನೇ ಮಾಡಬಾರ್ದು, ಚೆನ್ನಾಗಿದೆಯಲ್ಲ ಅಂದ್ಬಿಟ್ಟು ಮನೋಹರ್ ಸರ್ನ ಹೋಗಿ ಅಪ್ರೋಚ್ ಮಾಡಿದೆ, ಸರ್ ಈ ಥರ ಒಂದು ಥ್ರೆಡ್ ಇದೆ ಹಿಂಗೆ ಅಂತೇಳಿ. ಅವ್ರು ಮೊದಲೇ ಕಾರ್ಟೂನಿಸ್ಟ್ ಆಗಿದ್ದರು ಮೊದಲು, ಮೋಸ್ಟ್ಲಿ ಜನವಾಣಿ ಪತ್ರಿಕೆ ಅಂತ ಅನಿಸುತ್ತೆ ಅದರಲ್ಲಿ. ಸೊ ಅವ್ರಿಗೆ ಅಲ್ಲಿ ಬರಿತಿದ್ದೆಲ್ಲ ಪೊಲಿಟಿಕಲ್ ಇದನ್ನೇ, ಕಾರ್ಟೂನ್ಸೇ ಬರಿತಾಯಿದ್ರು, ತುಂಬ ಇಷ್ಟ ಆಗಿ ಆಯಿತು ಅವ್ರಿಗೆ. ನಾನು ಈ ಥರ ಒಂದು ಸಬ್ಜೆಕ್ಟ್ನೇ ತುಂಬ ದಿನ ಆದಮೇಲೆ ಒಂದು ಒಳ್ಳೆ ಸಬ್ಜೆಕ್ಟ್ ಜೊತೆ ನಾನು ಮತ್ತೆ ಕಂಪ್ಯಾಕ್ ಮಾಡಬೇಕು ಡೈರೆಕ್ಷನಲ್ಲಿ ಅಂತ ಕಾಯ್ತಾ ಇದ್ದೆ. ಇಷ್ಟು ದಿನ ಬರೀ ಮ್ಯೂಸಿಕ್ಕು ಲಿರಿಕಲ್ಲೇ ಇದ್ಬಿಟ್ಟೆ, ನಾನು ಒಂದೊಳ್ಳೆ ಸಿನಿಮಾ ಮಾಡೋಕ್ಕೆ ನಾನು ವೆಯ್ಟ್ ಮಾಡ್ತಾಯಿದ್ದೆ. ತುಂಬ ಚೆನ್ನಾಗಿದೆ ಥ್ರೆಡ್ಡು, ಮಾಡೋಣ ಅಂತ ಹೇಳಿದ್ರು. ಸೊ ಕೂತ್ಕೊಂಡು ಸ್ಕ್ರಿಪ್ಟ್ ಸ್ಟಾರ್ಟ್ ಮಾಡಿದ್ವು, ಇವತ್ತು ರಿಲೀಸ್ ಗಂಟೆ ಬಂದಿದ್ದೀವಿ. ಸೊ ನಿಮ್ಮ ಹಿನ್ನೆಲೆ ಏನು? ಆ್ಯಕ್ಚುಲಿ ನೀವು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದೆ ಹೇಗೆ, ದರ್ಬಾರ್ಗೆ ಸೆಲೆಕ್ಟ್ ಆಗಿದ್ದು ಹೇಗೆ? ಸೊ ಚಿಕ್ಕ ಹುಡುಗಿಯಿಂದಾನು ಲೈಕ್ ನನಗೆ ಮೂವೀಸ್ ಅಂದರೆ ತುಂಬ ಇಷ್ಟ. ಅಂದರೆ ಲೈಕ್ ಯಾವ ಜಾನರ್ ಆದರೂ ಇರ್ಬೋದು, ಮೂವೀಸ್ ಅಂದರೆ ಇಷ್ಟ ಅಷ್ಟೇ. ಆ್ಯಂಡ್ ಹೀರೋಸು ಆಗಲಿ, ಯಾವ ಹೀರೋ ಆದರೂ ಆಗಲಿ, ಹೀರೋಯಿನ್ ಅದೆಲ್ಲ ನನಗೆ ಜಾಸ್ತಿ ತಲೆ ಕೆಡಿಸ್ಕೊತಿರಲಿಲ್ಲ. ಸ್ಟೋರಿ ಚೆನ್ನಾಗಿರಬೇಕು, ಸ್ಟೋರಿ ಚೆನ್ನಾಗಿದ್ದರೆ ಮೂವಿ ನೋಡ್ತಾ ಇದ್ದೆ ನಾನು. ಸೊ ಆ ಥರ ಲೈಕ್ ನಾನು ಚಿಕ್ಕ ಹುಡುಗಿಯಿಂದನೂ ಜಾಸ್ತಿ ಮೂವೀಸ್ ನೋಡ್ಕೊಂಡು ಬೆಳೆದಿದ್ದೀನಿ. ಆ್ಯಂಡ್ ಮೂವೀಸ್ ಟುವರ್ಡ್ಸ್ ಇಂಟ್ರೆಸ್ಟ್ ಜಾಸ್ತಿ ಇತ್ತು. ಆ್ಯಂಡ್ ಬೆಳೀತಾ ಬೆಳೀತಾ ಲೈಕ್ ಇದು ರೀಸೆಂಟಾಗಿ ಲಾಕ್ಡೌನ್ ಟೈಮಲ್ಲಿ ಅನಿಸುತ್ತೆ ಇದು ಆಫರ್ ಬಂತು ಶಾರ್ಟ್ ಫಿಲಮ್ದು. ಈ ಥರ ಶಾರ್ಟ್ ಫಿಲಮ್ ಮಾಡ್ತಾಯಿದ್ದಾರೆ ಅಂದರೆ ಫ್ರೆಂಡ್ ಥ್ರೂನು ಈ ಥರ ಶಾರ್ಟ್ ಫಿಲಮ್ ಮಾಡ್ತಾಯಿದ್ದಾರೆ ನಮ್ಮ ಫ್ರೆಂಡ್ ಒಬ್ಬರು, ನೀವು ಏನಾದರೂ ಆ್ಯಕ್ಟಿಂಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಬಂದು ಈ ಥರ ಆಡಿಷನ್ ಮಾಡಿ ಆ ಥರ ಅಂತ. ಸೊ ನಾನು ಹೋಗಿ ಈ ಥರ ಆಡಿಷನ್ ಮಾಡಿದೆ ಆ್ಯಂಡ್ ಸೆಲೆಕ್ಟ್ ಆದರೆ ಶಾರ್ಟ್ ಫಿಲಮ್ ಮಾಡಿದೆ. ಆ್ಯಂಡ್ ಆ ಶಾರ್ಟ್ ಫಿಲಮ್ ಮಾಡೋ ಪ್ರಾಸೆಸ್ಸಲ್ಲಿ ನನಗೆ ಆ್ಯಕ್ಟಿಂಗ್ ಮೇಲೆ ಆ್ಯಕ್ಚುಲಿ ಜಾಸ್ತಿ ಇಂಟ್ರೆಸ್ಟ್ ಬಂತು. ಆ್ಯಂಡ್ ಫಿಲಮ್ ಮೇಕಿಂಗ್ದು ಅದೇನು ಪ್ರಾಸೆಸ್ ಇದೆ ಅಲ್ಲ ಅದು ನಂಗೆ ಇಷ್ಟ ಆಯಿತು. ಸೊ ಆಮೇಲೆ ಲೈಕ್ ಇನ್ನೂ ಜಾಸ್ತಿ ಆಡಿಷನ್ಸು ಆ ಥರ ಲೈಕ್ ಜಾಸ್ತಿ ಇದು ಮಾಡೋಕ್ಕೆ ಟ್ರೈ ಮಾಡಿದೆ ನಾನು ಆಡಿಷನ್ಸಲ್ಲೆಲ್ಲ. ಆಮೇಲೆ ಒಂದು ದಿವಸ ಈ ಥರ ಫೋಟೋಶೂಟ್ಸ್ ಎಲ್ಲ ಮಾಡಿಸಿದ್ದೆ ಇಂಡಿಯನ್ ಕ್ಲೋದಿಂಗಲ್ಲಿ ಸಾರಿ ಎಲ್ಲ ಹಾಕ್ಕೊಂಡು. ಸೊ ಈ ಫಿಲಮ್ಗೆ ಆಯಾ ಥರದ ಕ್ಯಾರೆಕ್ಟರ್ನ ಹುಡುಕ್ತಾ ಇದ್ದರು ಸರ್ ಕೂಡ ಆ ಟೈಮಲ್ಲಿ. ಸೊ ಆ ಫೋಟೋಸ್ ಎಲ್ಲ ನೋಡಿದ್ಮೇಲೆ ಇವ್ರು ನನಗೆ ಕಾಲ್ ಮಾಡಿದರು. ಯಾರು ಫಸ್ಟ್ ಕಾಲ್ ಮಾಡಿದ್ರು? ಸತೀಶ್ ಸರ್. ಸೊ ಕಾಲ್ ಮಾಡಿ ಈ ಥರ ಹೇಳಿದರು, ನಾವು ಈ ಥರ ನಿಮ್ಮ ಫೋಟೋಸ್ ಎಲ್ಲ ನೋಡಿದ್ವಿ, ನಮ್ಮ ಕ್ಯಾರೆಕ್ಟರ್ಗೆ ತುಂಬ ಸೂಟ್ ಆಗ್ತೀರ ನೀವು, ಸೊ ಒಂದ್ಸತಿ ಬಂದು ಆಡಿಷನ್ ಮಾಡಿ ಅಂತ ಹೇಳಿದರು. ಸೊ ಹೋಗಿ ಆಡಿಷನ್ ಎಲ್ಲ ಕೊಟ್ಟಮೇಲೆ ಸೆಲೆಕ್ಟ್ ಆದೆ. ಸೊ ಆಗಿಂದ ದರ್ಬಾರ್ದು ಜರ್ನಿ ಸ್ಟಾರ್ಟ್. ನೀವು ಈಗ ಜಸ್ಟ್ ಡಿಗ್ರಿ ಮಾಡ್ತಿರುವಂಥ ಹುಡುಗಿ ಹೌದಲ್ವಾ? ಸೊ ಸೊ ಡಿಗ್ರಿಯಲ್ಲೇ ನೀವು ಎಂಟ್ರಿ ಕೊಟ್ಬಿಟ್ಟಿದ್ದೀರಾ ಆ್ಯಕ್ಟಿಂಗ್ಗೆ. ಸೊ ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಆ್ಯಕ್ಟಿಂಗು ಮತ್ತು ಕಾಲೇಜ್? ಸೊ ನಾನು ಹೇಳ್ತೀನಿ ಸರ್ಗಳು, ಈ ಥರ ಎಕ್ಸಾಮ್ಸ್ ಇದೆ ಅಂದರೆ ಆ ಟೈಮಲ್ಲಿ ಶೂಟಿಂಗ್ ಸ್ಕೆಡ್ಯೂಲ್ ಅವರು ಕೂಡ ಲೈಕ್ ತುಂಬ ಇದು ಮಾಡ್ತಾರೆ ಸ್ಕೆಡ್ಯೂಲಿಂಗ್ ಎಲ್ಲ, ಅದನ್ನು ನೋಡಿಕೊಂಡು ಕಾಲೇಜ್ದೇನು ಈ ಥರ ಇದಾಗಬಾರ್ದು ಅಂತ. ಆ್ಯಂಡ್ ಕಾಲೇಜವರು ಕೂಡ ತುಂಬ ಸ್ವಲ್ಪ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ, ನಾನು ಈ ಥರ ಹೇಳಿದ್ದೀನಿ ಈ ಥರ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀನಿ ಅಂತ. ಸೊ ಅವರು ಕೂಡ ಈ ಥರ ಪರ್ಮಿಷನ್ ಕೊಟ್ಟಿದ್ದಾರೆ. ಸರ್, ಒಂದು ಕತೆ, ಈಗ ನೀವು ಎಚ್ ಎಲ್ ಅಲ್ಲಿ ಎಲೆಕ್ಷನ್ ನಿಂತಾಗ ಒಂದು ಕತೆ ನಿಮ್ಮ ಆಲೋಚನೆಯಲ್ಲಿ ಬಂದಿತ್ತು ಈ ಥರ ಮಾಡಿದ್ರೆ ಒಂದು ಕತೆ ಮಾಡ್ಬೋದು ಅಂತ, ಅದನ್ನು ಕಾರ್ಯರೂಪಕ್ಕೆ ತರಕ್ಕೆ ತುಂಬ ಕಷ್ಟ ಆಗುತ್ತೆ, ನಾವು ಅಂದ್ಕೊಂಡಿದ್ದು ಅಷ್ಟು ಈಸಿ ಅಲ್ಲ ಬರೆಯೋಕ್ಕೆ. ಸೊ ಅದನ್ನು ಕಾರ್ಯರೂಪಕ್ಕೆ ಯಾವ ರೀತಿಯಲ್ಲಿ ತರಕ್ಕಾಯ್ತು ಸರ್? ಸರ್, ಒಂದು ವಿಲ್ ಪವರ್ ಇರಬೇಕು, ಒಂದು ಬದ್ಧತೆ ಇರಬೇಕು, ಕಂಟಿನ್ಯೂಸ್ ಎಫರ್ಟ್ ಇರಬೇಕು. ಡೆಫಿನೆಟಾಗಿ ಮಾಡ್ಬೋದು, ಅಲ್ಲಿ ಏನೋ ಡಿಸ್ಟರ್ಬೆನ್ಸ್ ಬರುತ್ತೆ, ಏನೋ ಆಗುತ್ತೆ, ಯಾರಿಗೂ ಹುಷಾರಿಲ್ಲ, ಏನೋ ಆಯಿತು, ಇನ್ನೊಂದೇನೋ ಮೆಂಟಲ್ ಡಿಸ್ಟರ್ಬೆನ್ಸ್ ಆಯಿತು, ಏನೆಲ್ಲ ಆಗುತ್ತೆ ಸರ್. ಬಟ್ ಅದೇ ಹೆಂಗೋರಲ್ಲೇ ಇದ್ವು ನಾವು, ಅದಿಂದ ದಿನ ಬೆಳಗಾದರೆ ಫಸ್ಟ್ ಅದು ಕೆಲಸ, ಅದ್ರ ಫಸ್ಟ್ ಅದು ಯೋಚನೆ ಹಂಗೆ ಇತ್ತು ಸರ್. ಅದು ನಾವು ಅದು ಅಡಿಕ್ಟ್ ಆಗಿಬಿಟ್ಟಿದ್ದು ನಾವು ಒಂಥರ,
ಈ ಡ್ರಗ್ಸ್ ತೊಗೊಂಡಿರೋ ಥರ ಆಗ್ಬಿಟ್ಟಿದ್ದು ನಾವು ಬರೆದ್ಬಿಡ್ಬೇಕು ನಮ್ಗೆ ಅದು ಗುಂಗ್ ಅಷ್ಟೇ. ಈಗ ಈ ಸೀನಲ್ಲಿ ಅವ್ನು ಬಂದಾಗ ಅಲ್ಲಿ ಹೋದಾಗ ನೆಕ್ಸ್ಟ್ ಅದಕ್ಕೆ ಏನು ಈಗ ಅಲ್ಲಿ ಬಂದವನು ಏನು ಡೈಲಾಗ್ ಹೇಳ್ತಾನೆ ಅಲ್ಲಿ ಏನಾಗಬೇಕು ಅದೇ ನೀವು ಹೆಂಗಿರ್ತಾಯ್ತು ಗೊತ್ತಾ ಸರ್ ಮನೇಲಿದ್ದಾಗಿಲ್ಲ ಅದೇ ಏನು ಹೇಳಿದ್ರು ಕೇಳಿಸಲ್ಲ. ಆಮೇಲೆ ಒಂದು ಕೈಯಲ್ಲಿ ಫೋನಲ್ಲಿ ಮಾತಾಡ್ತಾ ಇರ್ತೀವಿ, ಒಂದು ಫೈವ್ ಫೋನ್ ಇರುತ್ತೆ, ಟೀ ಇರುತ್ತೆ, ಟೀನ ತೊಗೊಂಡು ಕಿವಿ ಹತ್ರ ಹೋಗ್ಬಿಟ್ಟು ಕಿವಿ ಸುಟ್ಕೊಂಡು ಫೋನ್ ಹಿಂಗೆ ಕುಡಿಯೋಕ್ಕೋದು. ಹ್ಞೂ, ಒಂದು ಕೈಯಲ್ಲಿ ಟೀ ಒಂದು ಕೈಯಲ್ಲಿ ಫೋನ್ ಇರುತ್ತೆ ಸರ್, ನಮ್ಮ ತಲೆಯಲ್ಲಿ ಅದೇ ಓಡ್ತಾ ಇರುತ್ತಲ್ಲ. ಟೀ ಕೊಟ್ಟಿರ್ತಾರೆ, ಟೀಗೆ ಇನ್ನು ತೊಗೊಂಡು ಈಸ್ಕೊಳ್ತೀವಲ್ಲ ಫೋನ್ ಅದನ್ನೇ ಅಂದ್ಕೊಂಡು ಈಗ ಫೋನ್ನ ಹಿಂಗೆ ಕುಡಿಯೋಕ್ಕೋಗೋದು, ಟೀನ ಇಲ್ಲಿ ಇಟ್ಕೊಳ್ಳೋದು, ಹಿಂಗೆಲ್ಲ ಮಾಡ್ಕೊಂಡು ಅಲ್ಲು ಕಂಪ್ಲೀಟ್ಲಿ ಕಂಪ್ಲೀಟ್ಲಿ ಹೆಂಗೆ ಅಂದರೆ ಒಂಥರ ತಪಸ್ ಥರ ಆಗೋಯ್ತು ನಮಗೆ, ಧ್ಯಾನ ಅದು ಯಜ್ಞ ಆ ಥರ ಅದರಲ್ಲೇ ಇದ್ಬಿಟ್ಟು ಸರ್ ನಾವು ಅದರಲ್ಲೇ ಇದ್ಬಿಟ್ಟು ಚೆನ್ನಾಗಿ ಅದು ಔಟ್ಪುಟ್ಟು. ಈಗ ಸಿನಿಮಾ ನೋಡಿದಾಗ ಈ ಎಲ್ಲರೂ ತುಂಬ ಖುಷಿಪಟ್ಟರು. ಅದು ಹೆಂಗೆ ಸಾಧ್ಯವಾಯಿತು ಅಂದರೆ ಈ ಥರ ಅದರಿಂದ ಈ ಥರ ಎಲ್ಲ ಜರ್ನಿ ಇತ್ತು. ವಿ ಮನೋಹರ್ ಅವರಿಗೆ ಕತೆ ಬರೆಯೋಕ್ಕೆ ಒಂದು ಹೋಟೆಲ್ ಬುಕ್ ಮಾಡಿರ್ತೀರ, ಸ್ವಲ್ಪ ಕಾಸ್ಟ್ಲಿದು, ಬಟ್ ಅವ್ರು ಬಂದು ಇಷ್ಟು ಕಾಸ್ಟ್ಲಿ ಬೇಡ ನಾರ್ಮಲ್ ಹೋಟೆಲ್ ಇಲ್ಲಿ ಇರೋಣ ಅಂತ ಹೇಳ್ತಾರಲ್ಲ, ಸೊ ಆ ಥರ ಯಾವಾಗ ಏನು ಅನಿಸ್ತಾರೆ ಆ್ಯಕ್ಚುಲಿ? ನಾನು ಮೊದಲಿಗೆ ಈ ಹಿಂದೆ ಕೆಲವು ಸಿನಿಮಾಗಳನ್ನಾಗೆಲ್ಲ ನಾನು ವರ್ಕ್ ಮಾಡುವಾಗ ಪರಿಚಯ ಆದಾಗ ಆಮೇಲೆ ಇನ್ನೊಂದು ಸಿನಿಮಾಗೆ ನಾವು ಸ್ವಲ್ಪ ಏನೋ ಎರಡು ಮೂರು ಜನ ಫ್ರೆಂಡ್ಸ್ ಸೇರಿ ಒಂದು ಸಿನಿಮಾ ಮಾಡಿದ್ವು, ಏನೂ ಗೊತ್ತಿರಲ್ಲ, ಏನೂ ಪ್ರೂವ್ ಮಾಡಿರಲ್ಲ ಸರ್ ಅವರು, ಏನೂ ಬರೆದಿರಲ್ಲ, ಏನೂ ಬರಲ್ಲ, ಯಾವುದೋ ಒಂದು ಸಿನಿಮಾ ಎಷ್ಟು ಸಿನಿಮಾ ಕ್ಲಾಪ್ ಮಾಡಿರ್ತಾರೆ. ಏನು ಅವನಿಗೆ ಅದೇ ಸಿಗರೆಟ್ ಬೇಕು, ಇದೇ ಹೋಟ್ಲಿಗೆ ಬೇಕು, ಅವ್ನಿಗೆ ಓಡಾಡೋ ಕಾರ್ ಬೇಕು, ಅವನಿಗೆ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಅವ್ನ ಮನೆ ಕಾರ್ ಕಳಿಸ್ಬೇಕು, ಈ ಥರದ್ದೆಲ್ಲ ನಾನು ಈ ಜೂನಿಯರ್ ಜುಟ್ಟುಗಳು ಈ ಥರ ಅಂದರೆ ಇನ್ನು ದೊಡ್ಡವರು ಲೆಜೆಂಡ್ಸು ಏನೆಲ್ಲ ಹೆಂಗಿರ್ತಾರೆ ಅಂದ್ಬಿಟ್ಟು ನಾನು ಅವ್ರನ್ನ ಅದೇ ಥರ ಪ್ರೀತಿ ಮತ್ತು ಭಯಭಕ್ತಿಯಿಂದ ಅವ್ರನ್ನ ಕರ್ಕೊಂಡೋಗಿ ನಾನು ಹಿಂಗಿಂಗೆ ಅಂತೇಳಿ ಅವರು ಏ ಅದೆಲ್ಲ ಯಾಕೆ ಇದೆಲ್ಲ ಯಾಕೆ ಅಂತಲೇ ಇದ್ರು ಚಿಕ್ಕ ಚಿಕ್ಕದೇ ನಾನು ಯಾಕೆ ಇವರು ಇಷ್ಟು ಸಿಂಪಲಾಗಿ ಹೇಳ್ತಾರಲ್ಲ ಸುಮ್ಮನೆ ನಮಗೇನೋ ಒಂದು ಮಾತು ಹೇಳ್ತಾರೆ ಅಂತ ಅಂದ್ಕೊಂಡಿದ್ವು. ಆಮೇಲೆ ಹೋದಾಗ ನಾನೊಂದು ತುಂಬ ದೊಡ್ಡ ರೂಮ್ ಚೆನ್ನಾಗಿ ಮಾಡಿದ್ದೆ, ಯಾಕಂದರೆ ಅವ್ರವ್ರ ಲೆವೆಲ್ಗೆ ಒಂದು ಕಂಫರ್ಟಬಲ್ ಆಗಿರಬೇಕು ಅಂಥೇಳಿ ಒಂದು ಕಾಟೇಜ್ ಥರ ಇತ್ತು. ಅಲ್ಲಿ ನೋಡಿಬಿಟ್ಟು ಸತೀಶ್ ಇದೇನಿದು ಅಂದರು ಸರ್ ಇದು ರೂಮ್ ನಮಗೆ ಸ್ಕ್ರಿಪ್ಟ್ ಮಾಡೋಕ್ಕೆ, ಹೇ ಇಷ್ಟು ದೊಡ್ಡದಾ, ದಯವಿಟ್ಟು ಬೇಡ ದಯವಿಟ್ಟು ಬೇಡ ಅಂತ. ಸರ್ ಇರಲಿ ಸರ್ ಏನಾಗುತ್ತೆ ಪರವಾಗಿಲ್ಲ ಸರ್ ನಾನು ಬೇರೆ ಮಾಡ್ತೀನಿ ಸರ್, ಏ ನಾನು ಬೇಡವೇ ಬೇಡ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತಿದ್ದಾರೆ, ನಿಮ್ಮ ಬುದ್ಧಿ ಇಲ್ಲ, ಸಿನಿಮಾ ಅಂದರೆ ದುಡ್ಡು ಖರ್ಚು ಅಂತ ತಿಳ್ಕೊಂಡಿದ್ದೀರಾ, ಸಿನಿಮಾ ಅಂದರೆ ಬುದ್ಧಿ ಖರ್ಚು, ಏನು ನಾವು ಈ ರೂಮಲ್ಲಿ ಕೂತ್ಕೊಂಡು ಬರೋ ತಕ್ಷಣ ಒಳ್ಳೆ ಕತೆ ಹುಟ್ಬಿಡಲ್ಲ, ನಾವು ಲಾಲ್ಬಾಗ್ ಕಬ್ಬನ್ ಪಾರ್ಕಲ್ಲಿ ಕೂತ್ಕೊಂಡು ಕತೆ ಬರ್ದಿದ್ದೀವಿ, ಉಪ್ಪಿ ನಾವೆಲ್ಲ ಎಷ್ಟು ಸರಿ ಯಾವ್ಯಾವ ಪಾರ್ಕಲ್ಲಿ ಕತೆ ಬರ್ದಿದ್ದೀವಿ ಗೊತ್ತಾ, ಸೌರ ಹಳೆ ದಿನ ನೆನೆಸ್ಕೊಂಡ್ರು ನನಗೆ, ಅದು ಒಂಥರ ಥ್ರಿಲ್ ಆಯಿತು, ಇಷ್ಟು ದೊಡ್ಡ ಸಾಧನೆ ಮಾಡಿರೋ ಇಷ್ಟು ಸಿಂಪಲ್ಲಾಗಿ ಹೇಳ್ತಾವ್ರಲ್ಲ ಹಿಂಗೆಲ್ಲ ಅಂತೇಳಿ. ಇನ್ನೊಂದು ವಿಷಯ ತುಂಬ ಮುಖ್ಯವಾದ ವಿಷಯ ಹೇಳ್ಬೇಕು ಸರ್, ನಾನು ತುಂಬ ಇಂಟ್ರೆಸ್ಟ್ ಸಬ್ಜೆಕ್ಟ್. ನಾನು ಕಾರಲ್ಲಿ ಹೋಗುವಾಗಿಲ್ಲ ಸರ್, ಯಾವುದೋ ಒಂದು ಮನೆಯಿಂದ ಅವ್ರನ್ನ ಪಿಕ್ ಮಾಡೋಕೆ ಹೋಗುವಾಗ ನಾನು ಆಫೀಸಿಗೆ ಬರಬೇಕಂತೇಳಿ, ನೀವು ಹೋಗಿ ನಾನು ಬರ್ತೀನಿ ಅನ್ನೋರು. ಇಲ್ಲ ಸರ್ ನಾನು ಆಲ್ಮೋಸ್ಟ್ ಆಂದಿವೇನೆ, ನನ್ನ ಜೊತೆಲೇ ಹೋಗೋಣ ಸರ್. ನನಗೇನು ಖುಷಿ ಅಂದರೆ ಸರ್ ಜೊತೆ ಎಷ್ಟು ಹೊತ್ತು ಜಾಸ್ತಿ ಕಳೀತೀನೋ ಏನಾರು ಒಂದು ವ್ಯಾಲ್ಯೂಸು ಜೀವನದ ಮೌಲ್ಯಗಳು ನಮ್ಗೆ ಗೊತ್ತಾಗುತ್ತೆ ಸರ್ ಅವ್ರ ಸಾಧನೆಯಲ್ಲಿ. ಸೊ ಅದಕ್ಕೋಸ್ಕರ ನಾನು ಹೆಚ್ಚು ಮನೋಹರ್ ಸರ್ ಜೊತೆ ಟೈಮ್ ಕಳೆಯೋಕ್ಕೆ ಇಷ್ಟಪಡ್ತೀನಿ. ನಮ್ಮನೆ ಅವ್ರನ್ನ ಡ್ರಾಪ್ ಮಾಡೋಗ್ಬೇಕಂದ್ರೆ ನೀವು ದೂರ ಆಗುತ್ತೆ, ಸ್ವಲ್ಪ ಬಳಸಾಗುತ್ತೆ, ನೀವು ಡೈರೆಕ್ಟಾಗಿ ಹೋಗಿ ನಾನು ಹೋಗ್ತೀನಿ ಓಲಾದಲ್ಲಿ ಹೋಗ್ತೀನಿ ಹಾಗೆ ಹೇಗೆ ಬೇಡ ಅರ್ಧ ಗಂಟೆ ಲೇಟ್ ಆದರೂ ಪರವಾಗಿಲ್ಲ ಅಂತ ನಾನು ಅವ್ರನ್ನ ಕರ್ಕೊಂಡೋಗಿ ಮನೆ ಹತ್ರ ಬಿಟ್ಟು ಒಂದು ಅವ್ರನ್ನ ಸೇಫಾಗಿ ಮನೆಗೆ ಬಿಟ್ಟೆ ಅನ್ನೋದೊಂದು ಖುಷಿ, ಅವ್ರ ಜೊತೆ ಹೆಚ್ಚು ಹೊತ್ತು ಇದ್ದೇ ಅನ್ನೋದೊಂದು ಖುಷಿ. ಸೊ ಆ ಕಾರಣಕ್ಕೋಸ್ಕರ ನಾನೇ ರಿಸ್ಕ್ ಆದರೂ ನಾನು ಲೇಟ್ ಆದರೂ ನನಗೆ ಎಷ್ಟೊತ್ತಾದ್ರೂ ಅವ್ರನ್ನ ಬಿಟ್ಟು ಹೋಗೋದು ಕರ್ಕೊಂಬರೋದು ಆ ಥರದ್ದು ಜಾಸ್ತಿ ಇತ್ತು. ಅವ್ರೊಂದು ಸರಿ ಸರ್ ಬಂದೆ ಮನೆ ಹತ್ರ ಆಚೆ ಇದ್ದೀನಿ ಅಂತ ಹೇಳಿದ ತಕ್ಷಣ ಒಂದೊಂದು ಸರಿ ಎಷ್ಟೋ ಸರಿ ಬಲಗೈಯಲ್ಲಿ ಪೆನ್ ಇರೋದು, ಎಡಗೈಲಿ ಲಗ್ನ ಪತ್ರಿಕೆ ಯಾವ್ದಾರು ಇರೋದು, ಹಂಗೆ ಬಂದು ಕೂತ್ಕೊಳ್ಳೋರು ಏನೋ ಬರಿತಾ ಇರೋರು, ಅದೇ ಹೆಂಗೆ ಬರಲ್ಲ ಹಂಗೆ ಆಚೆ ಬರೋರು. ಬಂದುಬಿಟ್ಟು ಸರ್ ಹಾಂ ನಮಸ್ತೆ ಹಾಂ ನಮಸ್ತೆ ಅಂದ್ಬಿಟ್ಟು ಬಂದು ಕೂತ್ಕೊಂಡು ಇದು ಮಾಡೋರು. ನಾನು ಒಂದು ಕಾರ್ ಓಡಿಸ್ಕೊಂಡು ಹೋಗ್ತಾಯಿರ್ತಿದ್ದೆ, ಅವ್ರು ಹಿಂಗೆ ಅಂದ್ಕೊಂಡು ಲಗ್ನ ಪತ್ರಿಕೆ ಒಂದು ಏನೋ ಒಂದು ಪದ ಬರೆಯೋದು ಹಿಂಗೆ ನೋಡೋದು, ಅದು ಯಾವುದೋ ಲಿರಿಕ್ ಹೆಂಗೆ ಅವ್ರಲ್ಲಿ ಇರ್ತಾಯಿದ್ರು. ನಾನು ಏನೋ ಬರಿತಾರು ಅಂದ್ಕೊಂಡು ಸುಮ್ಮನೆ ಒಂದು ಅಷ್ಟು ದೂರ ಹೋದ್ಮೇಲೆ ಸರ್ ಏನು ಬರಿತಾಯಿದ್ರು ಸರ್ ಒಂದು ಲಿರಿಕ್ ಬರೆಯೋಕ್ಕೆ ಇದು ಹೇಳಿದರು ಈ ಮ್ಯೂಸಿಕ್ ಡೈರೆಕ್ಟ್ರು ಈ ಸಿನಿಮಾದು ಬರಿತಾ ಇದ್ದೀನಿ ಸರ್ ಲಗ್ನ ಪತ್ರಿಕೆಯಲ್ಲಿ ಬರಿತಿದ್ರಲ್ಲ ಸರ್ ಹಿಂದೆಗಡೆ ನನಗೆ ಲಗ್ನ ಪತ್ರಿಕೆ ಎಷ್ಟು ಪುಣ್ಯ ಮಾಡಿದೆ, ಅದು ಎಷ್ಟೇ ಒಳ್ಳೊಳ್ಳೆ ಪದಗಳು ಎಷ್ಟು ಒಳ್ಳೊಳ್ಳೆ ಸಾಹಿತ್ಯ ಆ ಲಗ್ನ ಪತ್ರಿಕೆಯಿಂದ ನಾವೇನು ಸರ್ ಮಾಡ್ತೀವಿ, ಮದುವೆ ಮುಗಿದ್ರೆ ಬಿಸಾಕ್ಬಿಡ್ತೀವಿ, ಹಾಂ ಎಲ್ಲ ಡಸ್ಟ್ಬಿನ್ ಹಾಕ್ಬಿಡ್ತೀವಿ. ಅವ್ರ ಮನೆ ಸೇರಿ ಲಗ್ನ ಪತ್ರಿಕೆ ಪುಣ್ಯ ನೋಡಿ ಒಳ್ಳೆ ಲಿರಿಕ್ನ ಏ ಸರ್ ಪೇಪರ್ ಅಂತ ಒಬ್ಬರು ಯಾಕೆ ಖಾಲಿ ಇದೆಲ್ಲ ಯಾಕೆ ವೇಸ್ಟ್ ಮಾಡಬೇಕು, ಏ ಸರ್ ಏನಾದರೂ ಕಂಫರ್ಟಬಲ್ ಆಗಿರುತ್ತಾ ಸರ್ ಅಂತ. ಓ ನೀವು ಹೆಂಗಂತೀರಾ ಕಾಶಿ ಸರು ಹಳೆ ಕ್ಯಾಲೆಂಡರ್ ಇದ್ದಾಗಡೆ ಎಲ್ಲ ಸ್ಕ್ರಿಪ್ಟ್ ಬರಿತಾ ಇದ್ವಿ ಗೊತ್ತಾ, ನಾವು ಆ ಕಡ್ಡಿ ತೆಗೆದ್ಬಿಟ್ಟು ಬರಿತಾ ಇದ್ರಂತೆ. ಈ ಆ ಥರ ಎಲ್ಲ ಕೆಲಸ ಮಾಡಿ ಎಷ್ಟು ಸಾಧನೆ ಮಾಡಿದ್ದಾರೆ. ಇವತ್ತು ಒಂದು ಯಾರೋ ಒಬ್ಬ ಒಂದು ಸಿನಿಮಾ ಕ್ಲಾಪ್ ಹೊಡೆದಿರೋ ಯಾರೋ ಒಂದು ನಾನೇನೋ ಶಾರ್ಟ್ ಫಿಲ್ಮ್ ಮಾಡಿದ್ದೀನಿ ನಾನು ಡೈರೆಕ್ಟ್ ಮಾಡ್ತೀನಿ ಅಂತ ಬರ್ತಾನೆ, ಅವನನ್ನು ನಾವು ಮೇಂಟೈನ್ ಮಾಡೋಕ್ಕಾಗಲ್ಲ, ಮೇಂಟೆನೆನ್ಸ್ ನೋಡ್ಕೊಳ್ಳೋಕ್ಕಾಗಲ್ಲ, ಅವ್ನ ಖರ್ಚುಗಳು ಬೇರೆ ಮಾಡೋಕ್ಕಾಗಲ್ಲ. ಬಟ್ ಇಷ್ಟು ಸಾಧನೆ ಮಾಡಿರೋರು ಇಷ್ಟು ಸಿಂಪಲ್ಲಾಗಿ ಈ ಅಂಥವ್ರ ಜೊತೆ ನಾವೆಲ್ಲ ಕಳೆದಿದ್ದೀವಲ್ಲ, ನಾವೇ ಪುಣ್ಯವಂತರು ಅಂತ ಅನ್ಬೋದು ಅಲ್ವಾ ಸರ್. ಒಂದು ದೊಡ್ಡ ಕ್ರೇಮ್
ಆಮೇಲೆ ಒಂದು ಕೆರೆ, ಇಬ್ರು ಹೋಗ್ಬಿಟ್ಟು ನಿಂತು ಹೋಗ್ಬಿಡ್ಬೇಕು. ಆ ಸೀನ್ ನಾನು ಮೇಕಿಂಗ್ ಸೀನ್ ನೋಡ್ತಾ ಇದ್ರೆ ಒಂಥರ ಭಯ ಆಗ್ತಿತ್ತು, ಅವು ಇಬ್ಬರನ್ನು ಕಟ್ಟಾಕ್ಬಿಟ್ಟು ಸಡನ್ನಾಗಿ ಬೀಳಿಸೋದು, ನಿಮಗೆ ಭಯ ಆಗತ್ತೆ ಹೆಂಗೆ ಕೆರೆ ಒಳಗೆ ಬಿಟ್ಬಿಡೋದು ಅದು ಇದು ಅಂತ ಹೇಳ್ಬಿಟ್ಟು. ಸೊ ಆ ಸೀನ್ಗೆ ಯಾವ ರೀತಿ ಪ್ರಿಪೇರ್ ಆದ್ರಿ ಆ್ಯಕ್ಚುಲಿ? ಸೊ ಫಸ್ಟ್ ಹೇಳಿದ್ರು ಈ ಥರ ಸ್ವಿಮ್ಮಿಂಗ್ ಕಲಿಬೇಕು ಅಂತ, ಬಟ್ ಆ್ಯಕ್ಚುಲಿ ಲೈಕ್ ಜಾಸ್ತಿ ಟೈಮ್ ಇರಲಿಲ್ಲ ಇದು ಶೂಟಿಂಗ್ ಎಲ್ಲ ಸ್ಟಾರ್ಟ್ ಆಗೋಕ್ಕೆ. ಸೊ ಆ್ಯಂಡ್ ಕ್ಲೋರಿನ್ ವಾಟರ್ ಎಲ್ಲ ಲೈಕ್ ಈ ಥರ ಸ್ಕಿನ್ ಎಲ್ಲ ಸ್ವಲ್ಪ ಡಾರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಿಮ್ಮಿಂಗ್ ವರ್ಕ್ ಆಗಿಲ್ಲ ನಾನು. ಸೊ ಓಕೆ ಫೈನ್, ಎಲ್ಲ ಇರ್ತಾರೆ ಅಲ್ಲಿ ಸ್ವಿಮ್ಮರ್ಸ್ ಎಲ್ಲ ಕರೆಸಿರ್ತೀವಿ ನಾವು, ಎಲ್ಲ ನಮ್ದು ಏನು ಸೇಫ್ಟಿ ಪ್ರಿಕಾಷನ್ಸ್ ಇದೆ. ಆ್ಯಂಡ್ ನನಗೆ ಹೈಡ್ರೋಫೋಬಿಯಾ, ನೀರಂದ್ರೇ ಭಯ. ಆ್ಯಂಡ್ ಅದರಲ್ಲಿ ಈ ಥರ ಲೈಕ್ ಕ್ರೇನಿಗೆಲ್ಲ ಈ ಥರ ಹಾಕ್ತಾ ಇದ್ದಾರೆ, ಲೈಫ್ ಜಾಕೆಟ್ ಎಲ್ಲ ಹಾಕ್ಬಿಟ್ಟು ಲೈಫ್ ಜಾಕೆಟ್ನ ಕ್ರೇನಿಗೆ ಈ ಥರ ಹಾಕೋದು, ಆ್ಯಂಡ್ ಅದರಲ್ಲಿ ನೀರಿಗೆ ಬೇರೆ ಬೀಳಬೇಕು, ಆ್ಯಂಡ್ ಅದರಲ್ಲಿ ರೀಟೇಕ್ಸ್ ಬೇರೆ. ಸೊ ಈ ಥರ ಬ್ಲ್ಯಾಕ್ಔಟ್ ಥರ ಆಗ್ತಿತ್ತು ನನಗೆ. ಆಮೇಲೆ ಇನ್ನೊಂದು ಏನಾಗಿದೆ ಅಂದರೆ, ಇವರಿಗೆ ಫಸ್ಟು ನೀರನ್ನ ನೋಡಿದ್ರೆ ಫಸ್ಟ್ ಭಯ, ಆಮೇಲೆ ಸುತ್ತಲೂ ಜನಗಳು ಅಟೆನ್ಷನಲ್ಲಿ ನೋಡ್ತಾ ಇದ್ದಾರೆ, ಎಲ್ಲರೂ ಬಂದು ಹುಷಾರು ಹುಷಾರು ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಆದರೆ ಈಗ ಅದು ಇನ್ನೂ ಅವ್ರಿಗೆ ಭಯ ಪಟ್ಬಿಟ್ಟಿದೆ. ಸ್ವಲ್ಪ ರಿಸ್ಕಿ ಶಾಟ್ ಆಗಿತ್ತು ಅದು, ರಿಸ್ಕಿ ಶಾಟ್ ಅದು. ಅದು ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ಗೆ ದೊಡ್ಡ ಏಟು ಬಿತ್ತು, ಒಂದು 10 ಸ್ಟಿಚ್ಚು ಆಗಿತ್ತು. ಇಲ್ಲ ಅವಾಗ ಅವ್ರು ಮೋಸ್ಟ್ಲಿ ನಾನೇ, ಇಲ್ಲ ಅವರು ಮೋಸ್ಟ್ಲಿ ನಾನಿದ್ದೀನಿ ಅಂತ ಧೈರ್ಯ ಪಟ್ಕೊಂಡೆ, ದೇವರಿದ್ದಾನೆ ಅಂತ ಬಿದ್ದಿದ್ದಾರೆ ಅಷ್ಟೇ. ನನಗೆ ಅಲ್ಲಿ ಊರವರೆಲ್ಲ ಹೆಂಗೆ ಬಂದು ಹೇಳೋರು ಅಂದರೆ, ಇದು ಇದು ನೀರು ಸರಿ ಇಲ್ಲ, ಇದು ಹಂಗೆ ಹಿಂಗೆ ಅದು ಬೇರೆ. ಹಾಂ ಹೌದು, ನನಗೆ ಫುಲ್ ಎಲ್ಲ ರೀತಿಯಲ್ಲೂ ಲೈಕ್ ಭಯ. ಈ ನೀರಲ್ಲಿ ಇವಾಗ ಹಾವಿರುತ್ತಾ ಅಥವಾ ಏನು ಎಕ್ಸಾಕ್ಟ್ಲಿ? ಆದರೆ ಇವರೆಲ್ಲ ಕ್ಲೀನ್ ಮಾಡಿಸಿದ್ರು. ಅದೇನು ಏರಿಯಾದಲ್ಲಿ ನಾವು ಲೈಕ್ ಶೂಟ್ ಮಾಡಬೇಕಾಗಿತ್ತು, ನೀರಲ್ಲಿ ಬೀಳಬೇಕಾಗಿತ್ತು, ಅದು ಫುಲ್ ಲೈಕ್ ಒಳಗಡೆ ತನಕ ಹೋಗಿ ಅವ್ರು ನೀರೆಲ್ಲ ಕ್ಲೀನ್ ಮಾಡಿಸಿದ್ರು. ಬಟ್ ಸ್ಟಿಲ್ ಅದು ಒಂದು ಸ್ವಲ್ಪ ಈ ಥರ ಭಯ ಥರ ಇರುತ್ತಲ್ವಾ? ಸೊ ಅದಕ್ಕೆ ಅದು ತುಂಬ ಇಲ್ಲ ಇಲ್ಲ ಹೇಳಿಲ್ಲ. ಆಮೇಲೆ ಇನ್ನೊಂದೇನು ಗೊತ್ತಾ ಸರ್, ನಮ್ಮ ಡೈರೆಕ್ಟರ್ ಮನೋಹರ್ ಸರ್ಗೆ ನೀರಿನ ವಿಷಯ ಬಂದಾಗ ತುಂಬ ಹೇಳ್ತಾಯಿದ್ರು, ಸತೀಶ್ ತುಂಬ ಸೇಫಾಗಿ ಮಾಡಬೇಕು, ಆ ಪ್ರಿಕಾಷನ್ಸ್ ಈ ಪ್ರಿಕಾಷನ್ಸ್ ಅಂತೇಳಿ. ನಾವು ಒಂದು 7-8 ಜನ ಗುಡ್ ಸ್ವಿಮ್ಮರ್ಸ್ ಎಲ್ಲ ಇಟ್ಕೊಂಡು ಎಲ್ಲ ಪ್ರಿಕಾಷನ್ಸ್ ಎಲ್ಲ ತೊಗೊಂಡಿದ್ವು, ಜೊತೆ ನಾನು ಒಳ್ಳೆ ಸ್ವಿಮ್ಮರು. ಸೊ ಹಾಂ, ನಾವು ಒಳ್ಳೆಯವರು ಸರ್, ನಾವೆಲ್ಲ ಕೆರೆ ಕಾಲುವೆಯಲ್ಲಿ ಬಾವಿಯಲ್ಲಿ ಡೈ ಹೊಡೆದು ಬಂದಿರೋರು ನಾವು. ಅಂದರೆ ಏನಾಗುತ್ತೆ ಗೊತ್ತಾ ಸರ್, ಈ ಮೀನು ಹಿಡಿಯೋರು ಬಲೆಗಿಲೆ ಹಾಕ್ಬಿಟ್ಟು ಹೂಳು ತುಂಬ್ಕೊಂಡ್ಬಿಟ್ಟಿದ್ರೆ ನಿಮಗೆ ಕೆಳಗಡೆ ಮುಳುಗ್ದಾಗ ಕೈ ಕಾಲ್ಗೆ ಏನಾದ್ರು ಕಟ್ಟಾಕೊಂಡ್ಬಿಟ್ರೆ ಮೇಲೆ ಬರೋಕ್ಕಾಗಲ್ಲ, ಆ ಥರದ್ದಿದ್ರೆ ಸಮಸ್ಯೆ ಆಗುತ್ತೆ ಎಂಥವ್ರಿಗೂ. ಯಾಕಂದರೆ ಕೈ ಕಾಲ್ಗೆ ಏನೋ ಬಲೆ ಸುತ್ಕೊಂಡ್ಬಿಟ್ರೆ ಏನು ಮಾಡ್ತೀರಾ, ಸಿಗಾಕೊಂಡ್ಬಿಟ್ರೆ ಕೆಳಗಡೆ. ಆ ಥರ ಆದರೆ ಎಂಥ ಸ್ವಿಮ್ಮರ್ಸ್ ಇದ್ರು ಕಷ್ಟ ಆಗುತ್ತೆ. ಬಟ್ ನಮಗೆ ಈ ಬಲೆ ಗಿಲೆ ಆ ಥರದ್ದು ಏನು ಡಿಸ್ಟರ್ಬೆನ್ಸ್ ಇಲ್ಲ ಅಂದರೆ, ಎಷ್ಟು ಆಳನಾರ ಇರಲಿ ಏನಾರ ಇರಲಿ ನಾವು ಈಜ್ಕೊಂಬಂದಿರ್ತೀವಿ. ತುಂಬ ಚೆನ್ನಾಗಿ ಬಂದಿದೆ ಸರ್ ಅದು. ಅದು ಆ್ಯಕ್ಚುಲಿ ಅದು ನೋಡಿ, ನಮ್ಮ ಸಿನಿಮಾದಲ್ಲಿ ಅದೊಂದು ದೊಡ್ಡ ಗ್ರೇಟೆಸ್ಟ್ ವಿಷಯ ಏನಂದರೆ, ಅದು ತುಂಬ ದುಃಖದ ಸೀನ್ ಅದು ಆ್ಯಕ್ಚುಲಿ. ನೀರಲ್ಲಿ ಯಾವುದೊಂದು ಕಾರಣಕ್ಕೆ ನಾವು ಟೆನ್ಷನ್ ನೀರಲ್ಲಿ ಮುಳುಗ್ತೀವಿ, ಊರ ಜನಕ್ಕೆಲ್ಲ ಏನೋ ಇವರಿಬ್ಬರು ಸತ್ತೋಗ್ಬಿಟ್ರು ಅಂತ ವಿಷಯ ಆಗ್ಬಿಡುತ್ತೆ, ನೀರಲ್ಲಿ ಮುಳುಗಿ ಸತ್ತು ಹೋಗಿರೋ ಸುದ್ದಿ ಹಬ್ಬಿರುತ್ತೆ. ಅದು ಇನ್ನೊಂದು ಏನೋ ರೀತಿಯಲ್ಲಿ ಎಲ್ಲೋ ವರ್ಕ್ ಆಗ್ತಾ ಇರುತ್ತೆ ಅದು, ಅದೆಲ್ಲ ಹೇಳ್ಬಾರ್ದು ಇವಾಗ ನಾವು ರಿವೀಲ್ ಮಾಡ್ದಂಗೆ ಆಗುತ್ತೆ. ಇಬ್ಬರು ಬೀಳೋ ಸೀನ್ ನಾನು ನೋಡಿಲ್ಲ ಆ್ಯಕ್ಚುಲಿ. ಏನಕ್ಕೆ ಬಿದ್ದಿರ್ಬೋದು ಸರ್ ನಾವು, ಏನಕ್ಕೆ ಬಿದ್ದಿರ್ಬೋದು ಸರ್ ನಾವು, ಏನಕ್ಕೆ ಬಿದ್ದಿರ್ಬೋದು ಸರ್ ಹೇಳ್ಬೇಡಿ ನೀವು. ಸಿನಿಮಾದಲ್ಲಿ ಏನು ಗೊತ್ತೆ ಸರ್, ನಾವು ಏನು ಗೆಸ್ ಮಾಡ್ತೀವೋ ಅದು ಉಲ್ಟಾನೇ ಇರುತ್ತೆ. ಅದು ಏನೋ ದುಃಖ ಸೀನ್ ಅದು, ಕಾಮಿಡಿ ಸೀನ್ ಆಗಿರುತ್ತೆ. ಯೂಶುವಲಿ ಮೂವೀಸಲ್ಲಿ ಓ ಹಿಂಗೆ ಅಲ್ವಾ, ಹೀರೋ ಅಂದ್ರೆ ಹಿಂಗೆ ಆಗುತ್ತೆ, ಓ ಇದೆ ಅಂದ್ರೆ ಹಿಂಗೆ ಆಗುತ್ತೆ, ಆ ತರನೇ ಇರುತ್ತೆ ಅಲ್ವಾ? ಬಟ್ ಈ ಸಿನಿಮಾದಲ್ಲಿ ಹೆಂಗೆ ಅಂದ್ರೆ, ನೀವು ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ನೀವು ಒಂದು ಪ್ರಿಡಿಕ್ಟ್ ಮಾಡ್ತೀರಾ ಓಕೆ ಹಿಂಗಿರುತ್ತೆ ಅಂತ ಹೇಳ್ಬಿಟ್ಟು, ಬಟ್ ಆಕ್ಚುಲಿ ಆಗದೆ ಬೇರೆ. ಅಲ್ಲಿ ಒಂದು ಕಡೆ ನಿಮ್ಮದಿಯ ಉದ್ಯೋಗ, ನಿಮ್ಮದಿಯ ಸಂಸಾರ, ಇದ್ರ ಮಧ್ಯೆ ಕೋಟಿ ಕೋಟಿ ಖರ್ಚು ಮಾಡಿ ಸಿನಿಮಾ ಮಾಡಬೇಕು ಅಂತ ಈ ಧೈರ್ಯ ಬಂದಿದ್ದೆ ಯಾಕೆ? ಈ ಥರ ಸಿನಿಮಾ ಮಾಡ್ತೀನಿ ಅಂತ ಹೇಳಿದಾಗ ನಿಮ್ಮ ಮನೆಯವರಿರ್ಬೋದು, ನಿಮ್ಮ ಪತ್ನಿಯವರಿರ್ಬೋದು, ನಿಮ್ಮ ಕುಟುಂಬದವರಿರ್ಬೋದು, ಅವ್ರ ರಿಯಾಕ್ಷನ್ ಹೇಗೆ ಸರ್? ಇದು ಏನು ಗೊತ್ತೆ ಸರ್, ಇವಾಗ ಒಬ್ಬೊಬ್ರಿಗೊಂದೊಂದು ಇರುತ್ತೆ. ಈಗ ಒಬ್ಬ ಕುಡುಕನಿಗೆ ಕಿಡ್ನಿ ಹೋಗುತ್ತೆ, ಲಿವರ್ ಹೋಗುತ್ತೆ, ಜೀವ ಹೋಗುತ್ತೆ ಅಂದ್ರೆ ನಾನು ಕುಡಿಯೋದು ಬಿಡಲ್ಲ ಸರ್, ಅವನು ಏನೇನಾಗಿರ್ತಾನೆ ಸರ್. ಸೊ ಹಂಗೆ ನಮಗೆ ಸಿನಿಮಾ ಅಲ್ಲವು, ಸಿನಿಮಾ ಪ್ರೀತಿ. ಈ ಅದ್ರ ಮುಂದೆ ನಮಗೆ ನೆಮ್ಮದಿ, ಉದ್ಯೋಗ, ಕಾರು, ಬಂಗ್ಲೆ. ಅಫ್ಕೋರ್ಸ್ ಈ ಸಿನಿಮಾ ದುಡ್ಡಲ್ಲಿ ನಾನು ಒಂದು ಒಳ್ಳೆ ಏರಿಯಾದಲ್ಲಿ ಒಂದು ಒಳ್ಳೆ ಮನೆ ತೊಗೊಂಡು, ಒಂದು ಫಾರ್ಚುನರ್ ತೊಗೊಂಡು, ಒಂದಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೊಂಡು, ಒಂದು ಡ್ರೈವರ್ ಇಟ್ಕೊಂಡು ಆರಾಮಾಗಿ ಇರ್ಬೋದಾಗಿತ್ತು. ಅದರಲ್ಲಿ ನಮಗೆ ಅದರಲ್ಲಿ ಖುಷಿ ನೆಮ್ಮದಿ ಇಲ್ಲ ಸರ್. ನಮಗೆ ಏನೋ ಸಿನಿಮಾ ಒಂದು ಒಳ್ಳೆ ಸಿನಿಮಾ ಮಾಡಬೇಕನ್ನೋದಷ್ಟೇ ಇಂಟೆನ್ಷನ್ ಇತ್ತು.
ಸೊ ಅದಾಗಿದೆ ಸರ್, ಅದ ಅದರಲ್ಲಿ ನಮಗೆ ಪ್ರೀತಿ ಖುಷಿ ಇದೆ. ಮಾಡಬೇಕಷ್ಟೇ. ಯಾ ಇನ್ನೊಂದು ಸರ್, ನನಗೆ ಇನ್ಫ್ಯಾಕ್ಟ್ ನನ್ನ ಯಾರ ಫ್ರೆಂಡ್ಸನ್ನು ಕೂಡ ನಮ್ಮ ಯಾವ ಫ್ಯಾಮಿಲಿ ಇನ್ಕ್ಲೂಡಿಂಗ್ ಮನೆಯಲ್ಲಿ ಮನೆಯವರು ಯಾರೂ ಇದಕ್ಕೆ ಸಪೋರ್ಟಿವ್ ಆಗಿಲ್ಲ. ಬೇಕಾ ನಿನಗೆ ಅದು ಯಾಕೆ ಬೇಕು, ಬೇಕಾ ನಿನಗೆ ಇದು ಯಾಕೆ ಬೇಕು ಅಂತ ಎಲ್ಲದನ್ನು. ಈಗ ಈ ಸಿನಿಮಾ ಗೆದ್ದಮೇಲೆ ಎಲ್ಲರಿಗೂ ಉತ್ತರ ಸಿಗಬೇಕು, ಗೆದ್ದು ಸಿಗಬೇಕಷ್ಟೆ. ನನ್ನ ನೀವು ಕತೆ ಅಂದ್ಕೊಂಡಾಗ ನಿಮ್ಮ ಕಥೆಯಲ್ಲಿನ ನಟಿಯ ಬಗ್ಗೆ ಒಂದು ಆಲೋಚನೆ ಇರುತ್ತೆ. ಸೊ ಇವ್ರನ್ನ ಇವ್ರ ಇಮೇಜ್ನ ಮೊದಲು ನೋಡಿದಾಗ ನಿಮ್ಮ ಮೊದಲ ಎಕ್ಸ್ಪ್ರೆಷನ್ ಫಸ್ಟ್ ನೋಡಿದಾಗ ಇವ್ರನ್ನ ನಿಮ್ಮ ರಿಯಾಕ್ಷನ್ ಹೇಗಿತ್ತು ನಿಮ್ಮ ಮೈಂಡ್? ಓಕೆ, ನಮ್ಮ ದೀಪಿಕಾ ಸಿಕ್ಕರು ಅಂತ ಅನ್ನಿಸ್ತು, ನಮ್ಮ ಕ್ಯಾರೆಕ್ಟರ್ ದೀಪಿಕಾ ಸಿಕ್ಕ. ಹೌದು. ಏಕೆಂದರೆ ನಮ್ಮ ಕ್ಯಾರೆಕ್ಟರ್ ಹೆಸರು ದೀಪಿಕಾ ಅಂತ. ಒಂದು ಹಳ್ಳಿಲಿ ಒಂದು ಅಪ್ಪರ್ ಮಿಡ್ಲ್ ಕ್ಲಾಸ್ ಹುಡುಗಿ, ಒಂದು ಅದು ಹಳ್ಳಿ ಹುಡುಗಿ ಫೀಚರ್ಸ್ ಇರಬೇಕು, ಬಾಡಿ ಲ್ಯಾಂಗ್ವೇಜ್ ಇರಬೇಕು. ಸೊ ಹಂಗೆ ಕಾಣಬೇಕಾಗಿತ್ತು. ನೋಡಿದ ತಕ್ಷಣ ನಮಗೊಂದು ಕಲ್ಪನೆ ಇತ್ತು ಕ್ಯಾರೆಕ್ಟರ್ ಹಿಂಗಿರುತ್ತೆ ಅಂತ. ಇವ್ರು ನೋಡಿದಾಗ ಫೋಟೋ ನೋಡಿದ ತಕ್ಷಣ ಅನಿಸಿತ್ತು, ಅವರು ರಿಯಲಾಗಿ ನೋಡಿದಾಗ ಕರೆಕ್ಟಾಗಿ ಅನ್ನಿಸ್ತು ದೀಪಿಕಾ ಸಿಕ್ಕರು ಅಂತ. ಹೌದು. ಎಲೆಕ್ಷನ್ ಕಥಾಹಂದರವನ್ನು ಹೊಂದಿರುವಂಥ ಒಂದು ಚಿತ್ರ ಸರ್, ಈಗ ನೀವು ಮುಖ್ಯಮಂತ್ರಿ ಆದರೆ ಮಾಡುವ ಮೂರು ಕೆಲಸಗಳು? ಮೊದಲನೇದಾಗಿ ಸರ್, ಎಲ್ಲರಿಗೂ ಒಂದೇ ಹಾಸ್ಪಿಟಲ್ಲು, ಒಂದೇ ಸ್ಟ್ಯಾಂಡರ್ಡು. ಮಿನಿಸ್ಟರ್ ಆದ್ರೂ ಅಲ್ಲೇ ಟ್ರೀಟ್ಮೆಂಟ್ ತಗೋಬೇಕು. ರೋಡ್ ಸೈಡು ಕೆಲಸ ಮಾಡೋರಾಗಲಿ, ರೋಡ್ ಸೈಡ್ ಕ್ಲೀನ್ ಮಾಡೋರು ಇರ್ತಾರಲ್ಲ ಸರ್, ಅವರೂ ಅದೇ ಟ್ರೀಟ್ಮೆಂಟ್ ಇರಬೇಕು. ಬೇರೆ ಹಾಸ್ಪಿಟಲ್ಸೇ ಇರಬಾರ್ದು, ಅಂದರೆ ಪ್ರೈವೇಟು ಅದು ಇದು ಅದು ಈ ಸ್ಟ್ಯಾಂಡರ್ಡ್ ಎಲ್ಲರೂ ಒಂದೇ. ಅದೇ ಬೆಡ್ಡಲ್ಲೇ ಯಾರು ನಿಮಗೆ ರೋಡ್ ಸೈಡ್ ರೋಡ್ ಕ್ಲೀನ್ ಮಾಡೋರು, ಕಸ ಹೊಡೆಯೋರು ಟ್ರೀಟ್ಮೆಂಟ್ ತಂತಾರೋ ಅದೇ ಬೆಡ್ಡಲ್ಲೇ ಮಿನಿಸ್ಟರ್ ಟ್ರೀಟ್ಮೆಂಟ್ ತಗೋಬೇಕು. ಆ ಥರ ಒಂದು ಮೆಡಿಕಲ್ ಮಾಡ್ತೀನಿ ಸರ್. ಫಸ್ಟು ಈಕ್ವ ಮೆಡಿಕಲ್ ನೀವು ನಿಮಗೆ ಈಗ ಎಲ್ಲರ ಜೀವಕ್ಕೂ ಅವ್ರದೇ ಅಂತ ಬೆಲೆ ಇರುತ್ತೆ ಸರ್, ಅದೊಂದು ಫಸ್ಟ್ ಮಾಡ್ತೀನಿ ಸರ್. ಇನ್ನೊಂದು ಎಜುಕೇಷನ್ನು, ಒಬ್ಬ ಪ್ರೈಮ್ ಮಿನಿಸ್ಟ್ರು ಮಗ ಎಲ್ಲಿ ಓದ್ತಾನೋ ಸೇಮ್ ಅದೇ ಥರನೇ ಮೂಟೆ ಅವರವರು ತೀರಾ ಅತ್ಯಂತ ಕಷ್ಟದಲ್ಲಿರೋ ಕೆಳಮಟ್ಟದಲ್ಲಿರೋ ಅದೇ ಸ್ಕೂಲಲ್ಲಿ ಓದಬೇಕು ಸರ್, ಅದೊಂದೇ ಅದು. ಸೊ ಆಮೇಲೆ ಮೊದಲನೇದಾಗಿ ಈ ಎಲ್ಲ ಸಬ್ಸಿಡಿಗಳು ಅದು ಇದು ಎಲ್ಲದನ್ನು ಕಟ್ ಮಾಡಿಬಿಟ್ಟು ಆ ದುಡ್ಡನ್ನು ತೊಗೊಂಬಂದ್ಬಿಟ್ಟು ಕಂಪ್ಲೀಟಾಗಿ ನೀರಾವರಿ, ಕಂಪ್ಲೀಟಾಗಿ ಎಲ್ಲೂ ಬರಗಾಲ ಇರಬಾರ್ದು, ಯಾರಿಗೂ ನೀರು ಬೇಕು ಅನ್ನಿಸ್ಬಾರ್ದು, ಯಾರೂ ಇದಾಗಬಾರ್ದು. ಆ ಮೂರು ಕೆಲಸ ನಾನು ಮಾಡ್ತೀನಿ ಸರ್. ಅದು ಮೂರು ಮಾಡಿಬಿಟ್ರೆ ಮೋಸ್ಟ್ಲಿ ದೇಶ 90% ಉದ್ದಾರ ಆಯಿತು ಅಂತ ತಿಳ್ಕೊಂಬಿಡಿ ಸರ್. ಒಬ್ಬರೇ ಇದ್ದಾಗ ನಿಮಗೆ ಬೋರ್ ಆದಾಗ ನಿಮ್ಮ ಟೈಮ್ ಪಾಸ್ ಸೂತ್ರ ಏನು? ನಾನು ಒಂದು ಡ್ಯಾನ್ಸ್ ಮಾಡ್ತೀನಿ, ಅಂದರೆ ಲೈಕ್ ನಾನು ಕ್ಲಾಸಿಕಲ್ ಡ್ಯಾನ್ಸರ್, ಸೊ ಏನಾದರೂ ಒಂದು ಡ್ಯಾನ್ಸ್ ಮಾಡ್ತೀನಿ ಅಥವಾ ಮೂವೀಸ್ ನೋಡ್ತೀನಿ. ಸೊ ಅದು ಸೊ ಇದೇ ಟೈಮ್ ಪಾಸ್. ಹೌದು. ಸಂತೋಷ ಮತ್ತು ದುಃಖ ಆದಾಗ ಯಾರ ಜೊತೆ ಹಂಚ್ಕೊಳ್ತೀರ ಮೊದಲನೇದಾಗಿ? ಫ್ಯಾಮಿಲಿ. ಫ್ಯಾಮಿಲಿಯಲ್ಲಿ ಮಮ್ಮಿ ಡ್ಯಾಡಿ ಅಕ್ಕ ಎಲ್ಲರ ಜೊತೆ. ನಿಮ್ಮ ಜೀವನದಲ್ಲಿ ಬೆಸ್ಟ್ ಮೂಮೆಂಟ್ ಮತ್ತು ಸ್ಯಾಡ್ ಮೂಮೆಂಟ್ ಏನಾದರೂ ಇದ್ರೆ? ಸ್ಯಾಡ್ ಮೂಮೆಂಟ್ ಅಂತ ನನಗೆ ಆ್ಯಕ್ಚುಲಿ ಯಾವುದೂ ಅನಿಸಿಲ್ಲ, ಫೀಲ್ ಆಗಿಲ್ಲ. ಹೌದು. ಬೆಸ್ಟ್ ಮೂಮೆಂಟ್ ಅಂದರೆ ರೀಸೆಂಟ್ಲಿ ನನ್ನ ಫಸ್ಟ್ ಅರ್ನಿಂಗಲ್ಲಿ ನಾನು ನಮ್ಮ ಮಮ್ಮಿಗೆ ಒಂದು ಫೋನ್ ಕೊಡಿಸ್ದೆ. ಸೊ ಅದು ಬೆಸ್ಟ್ ಮೂಮೆಂಟ್ ಅಂತ ಹೇಳ್ಬೋದು. ನಾನು ಇದಕ್ಕಿಂತ ಮುಂಚೆ ಇನ್ನೂ ಒಂದು ಲೈಕ್ ಮೂವಿ ಮಾಡಿದ್ದೆ, ಆ್ಯಂಡ್ ಅದಕ್ಕಿಂತ ಮುಂಚೆ ನಾನು ಸಮ್ಮರ್ ಕ್ಯಾಂಪ್ ಕಂಡಕ್ಟ್ ಮಾಡಿದ್ದೆ ಲಾಕ್ಡೌನ್ ಟೈಮಲ್ಲಿ. ಹೌದು, ವರ್ಚುವಲ್ ಸಮ್ಮರ್ ಕ್ಯಾಂಪ್ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಈ ಥರ ಲೈಕ್ ಡ್ಯಾನ್ಸ್ ಹೇಳ್ಕೊಡೋದು ಅದೆಲ್ಲ ಲೈಕ್ ಮಾಡಿದ್ವಿ ನಾನು ಮತ್ತು ನಮ್ಮ ಅಕ್ಕ ಸೇರಿಕೊಂಡು. ಸೊ ಅದರಲ್ಲಿ ತುಂಬ ಚೆನ್ನಾಗೇ ಆಗಿತ್ತು, ಒಂದು 20+ ಸ್ಟೂಡೆಂಟ್ಸ್ ಸೈನ್ ಅಪ್ ಮಾಡಿದ್ರು ಸಮ್ಮರ್ ಕ್ಯಾಂಪ್ಗೆ. ಸೊ ಲಾಕ್ಡೌನ್ ಟೈಮಲ್ಲಿ ಅರ್ನ್ ಮಾಡಿದ್ದು, ಅದು ಫಸ್ಟ್ ಇನ್ಕಮ್. ತುಂಬ ದುಃಖ ಆದಾಗ ಅದರಿಂದ ಹೊರಬರಕ್ಕೆ ಏನು ಮಾಡ್ತೀರ? ಮಲ್ಕೊಂತೀನಿ. ಹೌದಾ? ಸೂಪರ್. ಒಳ್ಳೆ ಕಂಬಳಿ ಹೊಚ್ಕೊಂಡು ಮಲ್ಕೊಂಡ್ಬಿಡೋದಲ್ವಾ, ಹತ್ರ ಗೊತ್ತಾಗಲ್ಲ ಯಾರಿಗೋ. ಆಮೇಲೆ ಅದು ಪವರ್ ಕಡಿಮೆ ಆಗ್ತಾ ಬರುತ್ತೆ. ಹೌದು. ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಆ ಮೂಮೆಂಟಲ್ಲಿ. ಆಮೇಲೆ ಲೈಕ್ ಏನು ಥಿಂಕ್ ಮಾಡ್ಬೋದು ಅಥವಾ ಅನಲೈಸ್ ಮಾಡೋದು ಅದು ಲೈಕ್ ಎದ್ಮೇಲೆ ಓಕೆ ಇದು ಹಿಂಗಾಯಿತು ಓಕೆ. ಲಕ್ಷ್ಮೀದೇವಮ್ಮ ಅಂತ ಎಮ್ ಎನ್ ಲಕ್ಷ್ಮೀದೇವ ಆರ್ಟಿಸ್ಟ್ ಗೊತ್ತಲ್ವಾ, ತುಂಬ 90+ ಇಯರ್ಸ್ ಆಗಿದೆ ಅವ್ರಿಗೆ ಏಜು. ಅವ್ರಿಗೆ ಕ್ಯಾಮ್ರಾ ಮುಂದೆ ಬಂದು ಕ್ಯಾಮ್ರಾನ ಫೇಸ್ ಮಾಡಿ 72 ವರ್ಷ ಆಗಿದೆ ಅವರು. ಸೊ 72 ವರ್ಷ ಎಕ್ಸ್ಪೀರಿಯನ್ಸ್ ಅವರು. ಅವ್ರನ್ನ ಹುಷಾರು ಕರ್ಕೊಂಬಂದು ಕೂರಿಸಿ, ಅಮ್ಮ ಇದು ಇದು ಟಿಫನ್ ಏನು ಮಾಡ್ತೀರಾ ಬನ್ನಿ ಅಂಥೇಳಿ ಇದ್ದಾಗ,
ಇಲ್ಲ ಮಗನೇ ನಂಗೆ ಬೇಡ ಈಗಲೇ, ಇಲ್ಲ ನೀವು ಬನ್ನಿ ಬೆಂಗಳೂರಿಂದ ಬಂದಿದ್ದೀರಾ ಒಂಚೂರು ಟಿಫನ್ ಮಾಡಿಬಿಡಿ, ಏನು ಮಾಡ್ರಿ ಏನು ತಿಂತೀರಡಿ ಅಂತ ಹೇಳಿದೆ. ಇಲ್ಲ ಮಗನೇ ನಾನು ತಿನ್ನಲ್ಲ, ನಾನು ಫಸ್ಟ್ ಕೆಲಸ ಮಾಡಬೇಕು, ನನಗೆ ಏನು ಹೇಳಿ ನಾನು ಸೀನ್ ಹೇಳಿ ಅನ್ನೋರು. ನನಗೆ ಏಜ್ ಆಗಿದೆ ಅಜ್ಜಿ, ಬೆಂಗಳೂರಿಂದ ಬಂದವರೆ, ಫಸ್ಟ್ ಏನೋ ಒಂಚೂರು ತಿನ್ನಿಸಿ ಕೂರಿಸಿ ಸಮಾಧಾನ ಮಾಡಿ ನೀರು ಕುಡಿಸ್ಬಿಟ್ಟು ಈ ಅಂತೇಳಿ ಏನಂದರೆ, ಇಲ್ಲ ಅಮ್ಮ ಯಾಕೆ ಬನ್ನಿ ತಿನ್ನಿ ಅಂದರೆ, ಇಲ್ಲ ಮಗನೇ ನಂಗೆ ಫಸ್ಟಿಂದ ಅಭ್ಯಾಸ ಆಗ್ಬಿಟ್ಟಿದೆ, ನಾನು ಕೆಲಸ ಮಾಡಿದೆ ತಿಂಡಿ ತಿನ್ನಲ್ಲ, ನಾನು ಒಂದು ಶಾರ್ಟ್ ಆದರೂ ನಾನು ಶೂಟ್ ಮಾಡಲೇಬೇಕು ನೀವು ಅಂತೇಳ್ಬಿಟ್ಟು ಏನು ಮಾಡಿದ್ರು ಅವರು ತಿಂಡಿ ತಿಂದೆ ಒಂದು ಎರಡು ಶಾರ್ಟ್ ತೊಗೊಂಡ್ಮೇಲೇ ತಿಂತಾಯಿದ್ರು, ನನಗೆ ಸೇರಲ್ಲ ಮಗನೇ ಅಂತ. ಏನಪ್ಪ ಇವ್ರದ್ದು ಇಂಥವ್ರು ನಮಗೆ, ಯಾಕಂದರೆ ಹಿಂದೆ ಸಾಕಷ್ಟು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಆಗ್ತಾಯಿತ್ತು ಕೆಲವು ಆರ್ಟಿಸ್ಟ್ಗಳ ಜೊತೆಯಲ್ಲಿ, ಈ ಅದನ್ನೆಲ್ಲ ನೋವನ್ನೆಲ್ಲ ಮರೆಸ್ಬಿಟ್ರು ಅವರು. ಸೊ ಅದಕ್ಕೆ ಅವ್ರು ಇನ್ನೂ ಜೀವಂತವಾಗಿದ್ದಾರೆ. ನಿಜವಾಗ್ಲೂ ಅವರು ಕಲಾಸರಿಸೋದೇ ಅವ್ರ ಹತ್ರನೇ ಇರೋದು, ಅವರೆಲ್ಲ ಕಲಾಸರಿಸೋ ಅಂತ ಹೇಳ್ಬೋದು ಅವ್ರನ್ನ. ಸೊ ನನಗೆ ತುಂಬ ಹೃದಯ ತುಂಬಿ ಬಂತು, ಒಬ್ಬ ಪ್ರೊಡ್ಯೂಸರ್ ಆಗಿ ಒಬ್ಬ ಆರ್ಟಿಸ್ಟ್ ಆಗಿ ನಾನು ಸಾರ್ಥಕ ಅನ್ನಿಸ್ತು, ನಾನು ಸಿನಿಮಾ ಮಾಡಿ ಸಾರ್ಥಕ ಅನ್ನಿಸ್ಬಿಡ್ತು ಅವತ್ತು ನನಗೆ. ಅಂಥವ್ರ ಜೊತೆ ಕೆಲಸ ಮಾಡ್ತಾ ಇದ್ವಲ್ಲ ನಾವು, ಇಡೀ ಪ್ರಪಂಚ ಕನ್ನಡ ಮಾತನಾಡುವಂತೆ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಸರ್, ನಾನು ಇದರಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಾವು ನನಗೆ ಇದು ಈ ನಡುವೆ ತುಂಬ ಫೀಲ್ ಆಗ್ತಾ ಇದೆ. ನಾವು ಎಲ್ಲೇ ಹೋಗಲಿ, ರೆಸ್ಟೋರೆಂಟ್ ಹೋಗ್ತೀವಿ ಅಥವಾ ಎಲ್ಲೇ ಹೋಗಲಿ, ಅಲ್ಲಿ ವರ್ಕ್ ಮಾಡೋರು ಇರ್ಬೋದು, ಕರ್ನಾಟಕದಲ್ಲಿ ಇದ್ದೀವಿ ನಾವು, ಅವ್ರು ಕನ್ನಡನೇ ಮಾತಾಡಲ್ಲ, ಹಿಂದಿ ಅಥವಾ ಯಾವುದೋ ಬೇರೆ ಭಾಷೆಯಲ್ಲಿ ಮಾತಾಡ್ತಾರೆ. ನಾವು ರೀಸೆಂಟಾಗಿ ನಾನು ತಮಿಳ್ನಾಡಿಗೆ ಹೋಗಿದ್ದೆ, ಅಲ್ಲಿ ನೀವು ಏನಾದರೂ ಮಾಡಿ ಒಬ್ಬರಾದ್ರೂ ನಿಮಗೆ ಬೇರೆ ಭಾಷೆಯಲ್ಲಿ ಮಾತಾಡ್ಬಿಟ್ರೆ ನಾವೇ ತಮಿಳಲ್ಲಿ ಮಾತಾಡ್ಬೇಕು ಅವ್ರ ಜೊತೆ, ಇಲ್ಲ ಅಂದರೆ ಅವ್ರು ಮಾತಾಡಲ್ಲ. ಕನ್ನಡದಲ್ಲಿ ಯಾಕೆ ಅದು ಇಲ್ಲ? ಬೇರೆ ಸಿಟಿಯಿಂದ ಬರ್ತಾರೆ ಅಲ್ವಾ ಕನ್ನಡ, ಲೈಕ್ ಕರ್ನಾಟಕಕ್ಕೆ ಕನ್ನಡ ಕಲಿಯೋಕ್ಕೆ ಎಫರ್ಟ್ಸ್ ಹಾಕ್ಬೇಕಲ್ವಾ ಅವರು? ಅದು ಲೈಕ್ ನಾವಿವಾಗ ಬೇರೆ ಕಡೆ ಹೋದರೆ ಅವ್ರ ಭಾಷೆಗೆ ಒಂದು ರೆಸ್ಪೆಕ್ಟ್ ಮಾಡಿ ನಾವು ಅವ್ರ ಭಾಷೆನ ಕಲಿತು ಅಲ್ಲಿ ಲೈಕ್ ಹತ್ರ ಮಾತಾಡೋಕ್ಕೆ ಟ್ರೈ ಮಾಡ್ತೀವಿ ಅಲ್ವಾ, ಅದೇ ಥರ ಅವ್ರು ಯಾಕೆ ಮಾಡಲ್ಲ ಕರ್ನಾಟಕಕ್ಕೆ ಬಂದುಬಿಟ್ಟು? ನಾನು ದರ್ಬಾರ್ ಸಿನಿಮಾ ಯಾಕೆ ನೋಡಬೇಕು? ಒಂದು ಮೊದಲಿಂದ ಲಾಸ್ಟ್ವರೆಗೂ ಒಂದು ಪರಿಶುದ್ಧವಾದ ಆಸೆನ ನೋಡಿ, ತುಂಬ ವರ್ಷ ಆದಮೇಲೆ ಈ ಥರ ಸಿನಿಮಾನ ನೋಡಿ ಖುಷಿ ಪಡೋದಕ್ಕೆ, ಯಾಕಂದರೆ ತುಂಬ ವರ್ಷದಿಂದ ಈ ಥರ ಸಿನಿಮಾ ಬಂದಿಲ್ಲ. ಜೊತೆಗೆ ಒಂದು ಒಳ್ಳೆಯ ಅದ್ಭುತವಾದಂಥ ವಿಷಯ ತಿಳ್ಕೊಳ್ಳೋದಕ್ಕೆ ಸಂದೇಶ ಇದೆ, ಮತ್ತು ಒಂದು ಹೊಸ ವಿಷಯ, ಇದು ಹೊಸ ವಿಷಯ. ಆಮೇಲೆ ಸುಂದರವಾಗಿರೋ ಹಾಡುಗಳು, ಒಳ್ಳೆ ಲೊಕೇಶನ್ಸು, ಆಮೇಲೆ ಒಳ್ಳೆ ಫೈಟ್ಸು, ಟೋಟಲ್ ಎಂಟರ್ಟೈನ್ಮೆಂಟ್ ಜೊತೆಯಲ್ಲಿ ಒಂದು ಹೊಸ ವಿಷಯ, ಆಮೇಲೆ ಒಂದು ಒಳ್ಳೆ ಸಂದೇಶ, ಆಮೇಲೆ ಪರಿಶುದ್ಧವಾದ ಆಸೆ ಅತಿ ಮುಖ್ಯವಾಗಿ. ಅದಕ್ಕೋಸ್ಕರ ನೀವು ದರ್ಬಾರ್ನ ನೋಡ್ಬೇಕು ಸರ್. ಈ ಹಿಂದೆ ಎಷ್ಟೋ ಜನ ಹಿಂಗೆ ಹೇಳಿ ಹೇಳಿ ಜನ ಭ್ರಮ ನಿರಸನಗೊಂಡಿದ್ದಾರೆ. ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ, ಆಣೆ ಮಾಡಿ ಹೇಳ್ತೀನಿ, ಈ ಸಿನಿಮಾ ನಿಮ್ಮ ಯಾರಿಗೂ ಮೋಸ ಮಾಡಲ್ಲ, ನಿಮ್ಮ ನಿರೀಕ್ಷೆ ಸುಳ್ಳಾಗಲ್ಲ. ನೀವು ಒಂದೇ ಒಳ್ಳೆ ಓಪ್ಸಿಂದ ಬಂದು ಸಿನಿಮಾ ನೋಡಿ, ನೀವು ಖುಷಿಯಾಗಿ ನಮ್ಮನ್ನು ಮನಸ್ಸು ತುಂಬ ಆರಾಧಿಸ್ಬಿಟ್ಟು ನಮ್ಮನ್ನು ಪ್ರೀತಿ ಮಾಡ್ತೀರ ನೀವು ಆಚೆ ಹೋಗುವಾಗ ಅಂತ ನಾನು ಹೇಳ್ತೀನಿ ಸರ್.